ಹೇ ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇರೋ ಟೆಕ್ನೋ ಕನ್ನಡ ಚಾನಲ್. ಫ್ರೆಂಡ್ಸ್, ಇವತ್ತಿನ ನಮ್ಮ ಈ ಒಂದು ವಿಡಿಯೋದರಲ್ಲಿ ಗೇಮಿಂಗನ್ನು ಯಾವ ಥರ ಸ್ಟ್ರೀಮ್ ಮಾಡಬೇಕು ಯೂಟ್ಯೂಬ್ನಲ್ಲಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಫುಲ್ ಇನ್ಫಾರ್ಮೇಷನ್ನ ತಿಳ್ಕೊಳ್ಳೋಣ ಫ್ರೆಂಡ್ಸ್. ಅದಕ್ಕಾಗಿ ನೀವು ಮಾಡಬೇಕಾಗಿರೋದು, ಫಸ್ಟ್ ಪ್ಲೇಸ್ಟೋರ್ನಲ್ಲಿ ಹೋಗ್ಬಿಟ್ಟು ನೀವು ಈ ಅಪ್ಲಿಕೇಶನ್ ಅನ್ನೋದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ಅಪ್ಲಿಕೇಶನ್ ಬಂದು ಫ್ರೆಂಡ್ಸ್ ಯೂಟ್ಯೂಬ್ ಗೇಮಿಂಗ್ ಅನ್ನೋದು, YT ಗೇಮಿಂಗ್ ಅಂತ ಇರುತ್ತೆ ಫ್ರೆಂಡ್ಸ್, ಇಲ್ಲ ಯೂಟ್ಯೂಬ್ ಗೇಮಿಂಗ್ ಅಂತಲೂ ಕೂಡ ಇರುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಗೇಮಿಂಗ್ ಅಂತ ಸರ್ಚ್ ಮಾಡಿಬಿಟ್ಟು ಪ್ಲೇಸ್ಟೋರಲ್ಲಿ ನೀವು ಅದನ್ನು ಓಪನ್ ಮಾಡಬೇಕು ಫ್ರೆಂಡ್ಸ್. ಈ ಥರ ಓಪನ್ ಮಾಡ್ಕೊಂಡಾಗ ಫ್ರೆಂಡ್ಸ್, ನಮಗೆ ಅದರ ಇಂಟರ್ಫೇಸ್ ಅನ್ನೋದು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನಾರ್ಮಲ್ ಯೂಟ್ಯೂಬ್ ಚಾನಲ್ ಹೇಗಿರುತ್ತೋ ಅದೇ ಥರ ನಮ್ಮ ಈ ಯೂಟ್ಯೂಬ್ ಗೇಮಿಂಗ್ ಅನ್ನೋದು ಕೂಡ ಸೇಮ್ ಇರುತ್ತೆ ಫ್ರೆಂಡ್ಸ್. ಇದರಲ್ಲಿ ನೋಡ್ಬೋದು, ಇದರ ಇಂಟರ್ಫೇಸ್ ಅನ್ನೋದು ಈ ಥರ ಇರುತ್ತೆ. ಮತ್ತು ಅದರಲ್ಲಿ ಸ್ಟ್ರೀಮಿಂಗ್ ಮತ್ತು ರೆಕಾರ್ಡಿಂಗ್ ಮಾಡಿ ಕೂಡ ಅಪ್ಲೋಡ್ ಮಾಡಿರೋ ವಿಡಿಯೋಗಳು ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ನೀವು ಇಲ್ಲಿ ಕಾಣತಕ್ಕದ್ದು ತುಂಬಾ ವಿಡಿಯೋಗಳಿದೆ ಫ್ರೆಂಡ್ಸ್. ಮತ್ತು ಈಗ ನಾವು ಲೈವ್ ಯಾವ ಥರ ಇದೆ ನೋಡೋಣ. ಲೈವ್ ಕೂಡ ಈಗ ಸ್ಟ್ರೀಮಿಂಗ್ ಮಾಡ್ತಾ ಇರೋದು, ಪ್ರೆಸೆಂಟ್ ಸ್ಟ್ರೀಮಿಂಗ್ ಮಾಡ್ತಾ ಇರೋದು ಕೂಡ ನಮಗೆ ಇಲ್ಲಿ ಕಾಣತಕ್ಕದ್ದು. ಗೇಮ್ಸ್ ಮತ್ತು ಇಲ್ಲ ತುಂಬಾ ಯಾವ ಥರ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇರೋದು ಎಲ್ಲ ಜಸ್ಟ್ ಓನ್ಲಿ ಫಾರ್ ಗೇಮಿಂಗ್ ಮಾತ್ರ ಮಾತ್ರ ಈ ಅಪ್ಲಿಕೇಶನ್ ಫ್ರೆಂಡ್ಸ್. ನೆಕ್ಸ್ಟ್ ನೋಡ್ಕೊಂಡ್ರೆ ಫ್ರೆಂಡ್ಸ್, ನಾವು ಯಾವ ಥರ ಮಾಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಕಾಣಿಸೋ ಆರೋ ಮಾರ್ಕ್ನ ಪ್ರೆಸ್ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸಿದೆ ಮೊಬೈಲ್ ಕ್ಯಾಪ್ಚರ್ ಅಂತ ಈ ಆಪ್ಷನಲ್ಲಿ ಒಂದು ಇದೆ. ಈ ಆಪ್ಷನ್ ನಮ್ಮ ಡಾಟಾನ ಮೊಬೈಲಲ್ಲಿರೋ ಯೂಟ್ಯೂಬ್ ಗೇಮಿಂಗ್ ಚಾನಲ್ ಯೂಟ್ಯೂಬ್ನ ಚಾನಲ್ನ ಇನ್ಫಾರ್ಮೇಷನನ್ನು ಪಡೆಯುತ್ತೆ. ಈ ಇನ್ಫಾರ್ಮೇಷನ್ನ ಪಡೆದಾದಮೇಲೆ ನಮಗೆ ಇದನ್ನು ಲಾಗಿನ್ ಮಾಡುತ್ತೆ, ನಮ್ಮ ಇಮೇಲ್ ಐಡಿಯಿಂದ ಇದನ್ನು ಲಾಗಿನ್ ಮಾಡಿ ಇರುತ್ತೆ. ನೆಕ್ಸ್ಟ್ ನೋಡ್ಕೊಂಡ್ರೆ ನಮಗೆ ಇಲ್ಲಿ ಸ್ಟ್ರೀಮಿಂಗ್ ಮಾಡಬೇಕಾ ಇಲ್ಲ ರೆಕಾರ್ಡ್ ಮಾಡಬೇಕನ್ನೋದು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸ್ಟ್ರೀಮಿಂಗ್ ಇಲ್ಲ ರೆಕಾರ್ಡ್ ಎರಡೂ ಕೂಡ ಮಾಡ್ಬೋದು. ಕ್ವಾಲಿಟಿ ವೈಸ್ ನಮಗೆ 720p HD ಇಲ್ಲ 480p ನಾರ್ಮಲ್ HDಯಲ್ಲಿ ನಾವು ಇದನ್ನು ರೆಕಾರ್ಡ್ ಮಾಡ್ಬೋದು, ಸ್ಟ್ರೀಮಿಂಗ್ ಕೂಡ ಮಾಡ್ಬೋದು. ಇದೇ ರೀತಿ ಇಲ್ಲಿ ನೋಡಿದ್ರೆ ನಮಗೆ ಈ ಒಂದು ಟಿಪ್ಸ್ ಅನ್ನೋದು ಕಾಣತಕ್ಕದ್ದು ಫ್ರೆಂಡ್ಸ್. ಮೈಕ್ ಯಾವ ಥರ ಇರಬೇಕು ನಮಗೆ, ನಮ್ಮ ಫೇಸ್ ಕ್ಯಾಮ್ರಾ ಓಪನ್ ಆಗಬೇಕಾ ಗೇಮಿಂಗ್ ಆಗುವಾಗ ಅನ್ನೋದು ಕಾಣಿಸ್ತೆ. ನೆಕ್ಸ್ಟ್ ನೋಡ್ಕೊಂಡ್ರೆ ಇಲ್ಲಿ ಪಬ್ಜಿ ಗೇಮ್ನ ನಾವು ಇಲ್ಲಿ ಆಡ್ಬೋದು ಫ್ರೆಂಡ್ಸ್. ಪಬ್ಜಿನೇ ಅಲ್ಲ, ಬೇರೆ ಯಾವ ಗೇಮ್ಗಳು ಕೂಡ ಇಲ್ಲಿ ನಾವು ಡೌನ್ಲೋಡ್ ಮಾಡ್ಕೊಂಡಾಗ ಅಲ್ಲಿ ಕಾಣತಕ್ಕದ್ದು. ನಾನು ಪಬ್ಜಿಯನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ಪರ್ಮಿಷನನ್ನು ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನಿಮಗೆ ಫಸ್ಟ್ ಟೈಮ್ ಈ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ನಿಮಗೆ ಇಲ್ಲಿ 24 hours ಅಂತ ಟೈಮಿಂಗ್ ಕಾಣಿಸುತ್ತೆ. ನೀವು ಅದೇ ಥರ ಅದನ್ನು ಒಂದು ಸರಿ ಎರಡು ಸರಿ ಅಪ್ಲಿಕೇಶನನ್ನು ಓಪನ್ ಮಾಡಿದಾಗ ನಿಮಗೆ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು, ಆಗಲೇ ನಾನು ಓಪನ್ ಮಾಡಿದ್ದೀನಿ ಪಬ್ಜಿ. ಇಲ್ಲಿ ಲೈವ್ ಸ್ಟ್ರೀಮಿಂಗ್ ಯಾವ ಥರ ಅನ್ನೋದನ್ನು ನಾನು ರೆಕಾರ್ಡ್ ಮೋಡಲ್ಲಿ ಇಕ್ಕಿದ್ದೀನಿ ಫ್ರೆಂಡ್ಸ್. ಲೈವ್ ಸ್ಟ್ರೀಮಿಂಗ್ ಅಲ್ಲ ಇದು. ಇಲ್ಲಿ ನೋಡ್ಬೋದು ನೀವು, ಕೆಳಗಡೆ ನನ್ನ ಫೋಟೋ ಕಾಣಿಸ್ತಿದೆ ಮತ್ತು ಇಲ್ಲಿ ಟೆನ್ಸೆಂಟ್ ಗೇಮ್ ಪಬ್ಜಿಯನ್ನು ನಾವು ರೆಡಿಯಾಗಿದೆ ಫ್ರೆಂಡ್ಸ್ ಇಲ್ಲಿ ಆಡೋದಕ್ಕೆ. ಮತ್ತು ಈ ರೀತಿ ನೀವು ಈ ಅಪ್ಲಿಕೇಶನಲ್ಲಿ ರೆಕಾರ್ಡ್ ಅನ್ನೋದು ಮಾಡ್ಬೋದಾಗುತ್ತೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ನೆಕ್ಸ್ಟ್ ವಿಡಿಯೋಗಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಿಸ್ ಮಾಡಿದ್ರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಒಂದು ವಿಡಿಯೋನ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.